ಪಕ್ಕದಲ್ಲಿ ಪಾಂಡವರೆಂಬ ಖ್ಯಾತರಾದ ನಾವು ದೈವವಾದಿಯಾದ ಕೌರವನೊಡನೆ ದ್ಯೂತವನ್ನಾಡಿ ರಾಜ್ಯ ಸರ್ವಸ್ವವನ್ನು ಕಳ್ಕೊಂಡು ಪಣದಂತೆ ಈಗ ಉಪಪ್ಲಾವ್ಯ ನಗರದಲ್ಲಿ ಬಂದಿದ್ದೇವೆ. ಅಲ್ಲದೆ ಕೌರವ ಮೊನ್ನೆ ತಾನೇ ಹೇಳಿ ಕಳಿಸಿದನಲ್ಲ, ಜೂಜಿನಲ್ಲಿ ಆಡಿ ಸೋತ ರಾಜ್ಯವನ್ನು ಯುದ್ಧದಲ್ಲಿಯೇ ಪಡೆಯಬೇಕು, ಅದು ಕ್ಷತ್ರಿಯ ಪದ್ಧತಿಯ ಪ್ರಕಾರ ಎಂದು ಹೇಳಿ ಕಳಿಸಿದ್ದಾನೆ. ಆದ್ದರಿಂದ ಯುದ್ಧವನ್ನು ಮಾಡಿ ನೀವು ರಾಜ್ಯವನ್ನು ಗಳಿಸಬೇಕಂತ ಹೇಳಿದ್ದಾನೆ. ಈ ಮಾತನ್ನು ನಮ್ಮ ಸಹೋದರರು ಕೇಳಿ ಒಂದೊಂದು ರೀತಿ ಮಾತನಾಡಿದರು. ನಾನು ಹೇಳಿದೆ, ಸಂಧಿಯಾಗಲಿ ಸಮರವಾಗಲಿ ಅದು ಇಲ್ಲಿ ನಿರ್ಣಯವಾಗದು. ಕೃಷ್ಣನು ಹಸ್ತಿನಾವತಿಗೆ ಬಂದಾಗ ಆತನ ಮೂಲಕ ತಮಗೆ ಸರ್ವಸ್ವವು ವಿದಿತವಾದಿತ್ತು ಎಂದು ಹೇಳಿ ಕಳಿಸಿದ್ದೇನೆ. ಆದ್ರಿಂದ ಭೀಮಾರ್ಜುನರೇ, ನಾವು ಈಗ ಕೃಷ್ಣನಲ್ಲಿ ಹೋಗಬೇಕಾಗಿದೆ. ಆಗಿತ್ತು, ಹಾಗೆ ಆಗಿತ್ತು. ನಡೆ ಒಪ್ಪಂದದಂತೆ ಪಾಂಡವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನ ಸಮರ್ಪಕವಾಗಿ ನಿರ್ವಹಿಸಿದ್ದಾರೆ. ಯುಧಿಷ್ಠಿರನು, ಆತ್ಮೀಯನಾದ ಯುಧಿಷ್ಠಿರನು ಕೃಷ್ಣನನ್ನ ಕಾಣಬೇಕು, ಕೃಷ್ಣನ ಜೊತೆ ಒಂದು ವಿಚಾರವನ್ನ ವಿಚಾರಿಸಬೇಕು ಎನ್ನುವ ದೃಷ್ಟಿಯಿಂದ ನನಗೆ ಕರೆ ಕಳುಹಿಸಿದ್ದಾನೆ. ಆದ್ದರಿಂದ ಉಪಪ್ಲಾವ್ಯ ನಗರದತ್ತ ಹೊರಟಿದ್ದೇನೆ. ಯುಧಿಷ್ಠಿರನೇ ಈ ಕಡೆಗೆ ಬರುತ್ತಾ ಇದ್ದಾನಲ್ಲ, ದಾಯ ಭಾಗದೊಳೈದು ಗ್ರಾಮವು ತನಗೆ
ಪೌರಾಯ ಸುವಿವೇಕ ನೀವು ಕೊಡು ವಂದದಲಿ ಕೃಷ್ಣರಾಯ ಸಂಧಾನವು ಮಾಡಿ ಬರಬೇಕು ಕೃಷ್ಣರಾಯ ಸಂಧಾನವು ಮಾಡಿ ಬರಬೇಕು ನೀನೆನಲೆಂದ ಆ ಮಹಿಮನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯ ಕೌರವನ ಆಲೋಚನೆಯನ್ನು ನೋಡುವ ಹಾಗೆ ನಮ್ಮ ಪಾಲಿನ ಅರ್ಧ ರಾಜ್ಯವನ್ನು ಆತನೇನು ಬಿಟ್ಟು ಕೊಡುವ ಹಾಗೆ ತೋರುವುದಿಲ್ಲ ಹಾಗೆಂದು ನಮ್ಮ ಸಹೋದರರಲ್ಲಿ ರಾಜ್ಯಾಭಿಲಾಷೆಯಿಂದ ವಿರೋಧವನ್ನು ಬೆಳೆಸಿ ಯುದ್ಧವನ್ನೆಸಗಲಿಕ್ಕೂ ನನ್ನ ಆಲೋಚನೆ ತೋರುವುದಿಲ್ಲ ಓಹೋ ಆದ್ದರಿಂದ ನೀನು ನನ್ನ ಮೇಲೆ ಪ್ರೇಮವಿಟ್ಟು ಆ ಕೌರವನ ಬಳಿಗೆ ಹೋಗಿ ಸಂಧಾನ ಮಾಡಿ ಐದು ಗ್ರಾಮಗಳನ್ನಾದರೂ ನಮಗೆ ಸಿಗುವಂತೆ ಮಾಡಿಕೊಂಡು ಬರಬೇಕು ಸ್ವಾಮಿ ಧರ್ಮರಾಯ ಕೃಷ್ಣ ಕರುಣಾಳು ನೀತಿಯೇ ಕರುಣಾಳು ನಿನಗೆ ವಿಘಾತ ನೆನೆಸಿದ ದುಷ್ಟನಲ್ಲಿ ರಾಜಶಾಸ್ತ್ರ ನೀತಿ ಕೋವಿದನಾದ ನಿನಗೆ ನಾನು ಬೇರೆನನ್ನು ಹೇಳಬೇಕಾದದ್ದಿಲ್ಲ ಮಾಡಿಕೊಂಡ ಪಡದಂತೆ ನೀನು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನ ಸಮರ್ಪಕವಾಗಿ ನಡೆಸಿದ್ದೀಯ ಹೌದು ಈಗ ನ್ಯಾಯಸಮ್ಮತವಾಗಿ ನಿನಗೆ ಅರ್ಧ ರಾಜ್ಯ ಸಿಗಬೇಕಿತ್ತು ಅರ್ಧ ರಾಜ್ಯ ಸಿಗದೇ ಇದ್ದರೆ ಇರಲಿ 5 ಗ್ರಾಮಗಳನ್ನಾದರೂ ಬೇಡಿಕೊಂಡು ಬಾ ಕೃಷ್ಣ ಅಂತ ಕೇಳುತ್ತಾ ಇದೀಯ ನನ್ನಲ್ಲಿ ಹೌದು ನಿನ್ನ ಮಾತನ್ನ ಕೇಳಿ ಒಂದು ಸಂದೇಹ ಬರ್ತದೆ ನ್ಯಾಯವಾಗಿ ಸಿಗಬೇಕಾದದ್ದು ಸಿಗದೆ ಇದ್ದರೂ ತೊಂದರೆ ಇಲ್ಲ ಅಂತ ಹೇಳುವುದು ಒಬ್ಬ ಶಕ್ತಿ ವಿಹೀನ ಶಕ್ತಿವಂತನ ಜೊತೆ ಒಪ್ಪಂದವಾದಾಗ ಹೇಳಬಹುದಾದಂತಹ ಮಾತು ಭೀಮಸೇನ ಹಾಗೂ ಅರ್ಜುನನಂತಹ ವೀರಾದಿವೇರರು ನಿನ್ನ ಪಕ್ಷದಲ್ಲಿರುವಾಗ್ಗೆ ನೀನು ಬಲಹೀನ ಎನ್ನುವ ಆಲೋಚನೆಗೂ ಕೂಡ ಆಸ್ಪದವಿಲ್ಲ ಎರಡನೆಯದಾಗಿ ಕೌರವ ಬಂದು ಕೌರವನ ಜೊತೆ ಯುದ್ಧವಾದರೆ ಅದರಲ್ಲಿ ಸಾಯುವವರು ಹಿರಿಯರು ಭೀಷ್ಮ ದ್ರೋಣ ಕೃಪ ಮುಂತಾದ ಹಿರಿಯರು ಸಾಯುತ್ತಾರೆ ಎನ್ನುವ ದೃಷ್ಟಿಯಿಂದ ಆತರ ನೀನು ಹೇಳಿರಬಹುದು ಅಯ್ಯ ಕೌರವ ನಿನಗೆ ಬಂಧುವಾದರೂ ಕೂಡ ಎಂತಹ ಬಂಧು ಅವ ನಿನ್ನ ತಮ್ಮನಾದ ಭೀಮನಿಗೆ ಉಣ್ಣುವ ಅನ್ನದಲ್ಲಿ ಲಡ್ಡಿನಲ್ಲಿ ವಿಷವನ್ನ ಹಾಕಿದವ ಆತ ಅರಗಿನ ಅರಮನೆಯಲ್ಲಿ ನಿಮ್ಮನ್ನ ಸುಟ್ಟು ಕೊಲ್ಲುವುದಕ್ಕೆ ಪ್ರಯತ್ನವನ್ನ ಮಾಡಿದವ ಆತ ಅಷ್ಟೇ ಅಲ್ಲ ತುಂಬಿದ ಸಭೆಯಲ್ಲಿ ರಜಸ್ವಲೆಯಾದ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನವನ್ನ ಮಾಡಿದವ ಆತ